ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಮನೆ ಮುಂದೆ ಧರಣಿ ನಡೆಸುತ್ತಿದ್ದ ಜೆಡಿಎಸ್ ಕಾರ್ಯಕರ್ತರು ಕಲ್ಲು ತೂರಾಟಕ್ಕಿಳಿದಿದ್ದು, ಈ ಘಟನೆಯಲ್ಲಿ ಪ್ರೀತಮ್ ಗೌಡ ಬೆಂಬಲಿಗರ ತಲೆಗೆ ಕಲ್ಲು ಬಿದ್ದು ರಕ್ತಸ್ರಾವವಾಗಿದೆ. ಆಡಿಯೋ ಟೇಪ್ನಲ್ಲಿ ಪ್ರೀತಮ್ ಗೌಡ ಹೆಸರು ಕೇಳಿ ಬಂದಿದ್ದು, ಆದರೆ ಪ್ರೀತಮ್ ಗೌಡ ನಾನು ಅದರಲ್ಲಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದ್ದರೂ, ಹಾಸನದ ಜೆಡಿಎಸ್ ಬೆಂಬಲಿಗರು ರೊಚ್ಚಿಗೆದ್ದು ಬೀದಿಗಿಳಿದು ರಂಪಾಟ ನಡೆಸಿದ್ದಾರೆ. ರಾಜಕೀಯ ವೈಷಮ್ಯ ಹೀಗೆ ಪುಂಡಾಟಕ್ಕೆ ಬಡಿದಾಟಕ್ಕಿಳಿದಿರುವುದಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ಈ ಘಟನೆಯನ್ನು ಖಂಡಿಸಿದ ಯಡಿಯೂರಪ್ಪ, ಇದು ಗುಂಡಾಗಿರಿಯ ವರ್ತನೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ರೇವಣ್ಣ ಉತ್ತರಿಸಬೇಕು, ನಾವು ಹೋರಾಟ ಮಾಡಿ ಎಚ್ಚರಿಕೆ ಕೊಡುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರನ್ನು ಕೆಣಕಿತ್ತು ಪ್ರೀತಮ್ ಗೌಡ, ಹೀಗಾಗಿ ಕಾರ್ಯಕರ್ತರು ಕಲ್ಲು ತೂರಿದ್ದಾರೆ ಎಂದು ಹಾಸನ ಜೆಡಿಎಸ್ ಕಾರ್ಯಕರ್ತರ ಹೇಳಿಕೆಯಾಗಿದ್ದು, ಸದ್ಯಕ್ಕೆ ಪೊಲೀಸರು ಗಲಭೆಯನ್ನು ನಿಯಂತ್ರಿಸಿದ್ದಾರೆ. ಈ ಕುರಿತಂತೆ ಪ್ರೀತಮ್ ಗೌಡ, ಅಲ್ಲಿದ್ದ ಜೆಡಿಎಸ್ ಜನ ಕುಮಾರಸ್ವಾಮಿ ಮತ್ತು ರೇವಣ್ಣ ನನ್ನನ್ನು ಕೊಲೆ ಮಾಡಲು ಕಳಿಸಿದ್ದಾರೆ ಎಂದು ಹೇಳಿದ್ದನ್ನು ತಿಳಿಸಿದ್ದಾರೆ. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.